ಎಲ್ಲರಿಗೂ ನಮಸ್ಕಾರ. ಅಮರೀಷ್ ನನಗೆ ಯಾವತ್ತೂ ಒಂದು ಮಾತು ಹೇಳ್ಕೊಡೋರು, ಕಷ್ಟ ಅನ್ನೋದು ಹೇಗೆ ಬಂದರು ಯಾವಾಗ ಬಂದರು ಅದನ್ನು ಧೈರ್ಯವಾಗಿ ಎದುರಿಸಿ ಹೋರಾಡಬೇಕು ಅನ್ನೋದು. ಇತ್ತೀಚೆಗೆ ನನಗೂ ಒಂದು ಕಷ್ಟ ಬಂದಿತ್ತು, ಅದರ ಹೆಸರು COVID-19. ಹೌದು, ನಾನೊಬ್ಬಳು ಕೊರೋನಾ ಸೋಂಕಿತ, ಆದರೆ ಈಗ ಸಂಪೂರ್ಣವಾಗಿ ಗುಣಮುಖಳಾಗಿದ್ದೀನಿ. ಹಾಗೆ ನೋಡಿದ್ರೆ ನನ್ನ ಜೀವನದಲ್ಲಿ ಎಷ್ಟೋ ಕಷ್ಟ ಎದುರಿಸಿದ್ದೀನಿ, ಅದನ್ನೆಲ್ಲ ಹೋಲ್ಸೋಕ್ಕೋದ್ರೆ ಇದು ಅಷ್ಟು ಕಷ್ಟ ಏನಲ್ಲ ಅಂತ ನನಗನ್ಸುತ್ತೆ. ಆದರೂ ಮೊದಲು ನನಗೆ ಕೋವಿಡ್ ಪಾಸಿಟಿವ್ ಅಂತ ರಿಸಲ್ಟ್ ಬಂದಾಗ ಎಲ್ಲರ ಹಾಗೆ ನಾನು ಒಂಥರ ಭಯ, ಒಂಥರ ಕನ್ಫ್ಯೂಷನ್, ಏನಾಗ್ಬಿಡುತ್ತೆ, ನನಗೆ ಇರೋ ಒಂದು ಜವಾಬ್ದಾರಿ, ನನ್ನ ಸುತ್ತಮುತ್ತ ನನ್ನ ಫ್ಯಾಮಿಲಿ ಹೆಂಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಅನ್ನೋ ಒಂದು ಒಂದು ಕನ್ಫ್ಯೂಷನ್, ಒಂದಷ್ಟು ಭಯ ಎಲ್ಲರ ಹಾಗೆ ನನಗೂ ಇತ್ತು. ನಾನು ಮೊದಲು ಮಾಡಬೇಕಾಗಿತ್ತು ನನ್ನಲ್ಲಿ ನಾನು ಧೈರ್ಯ ತುಂಬಿಸ್ಕೊಳ್ಳೋ ಅಂಥ ಕೆಲಸ. ಬಿಫೋರ್ ಐ ಫಾಟ್ ದ ಡಿಸೀಸ್, ಐ ಹ್ಯಾವ್ ಟು ಫೈಟ್ ದ ಫಿಯರ್ ಆಫ್ ದ ಡಿಸೀಸ್. ಆ ಒಂದು ಯೋಚನೆ ಬಂದಮೇಲೆ ಐ ರೀಚ್ಡ್ ಔಟ್ ಟು ಡಾಕ್ಟರ್ಸ್. ಫಸ್ಟ್ ಸ್ಟೆಪ್ ನಾನು ಮಾಡಿದ್ದು, ಜ್ವರ ಬಂದ ತಕ್ಷಣ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಸ್ವಾಬ್ ಟೆಸ್ಟ್ಗೆ ಕಳಿಸ್ದೆ. ರಿಸಲ್ಟ್ ಬಂತು ಪಾಸಿಟಿವ್ ಅಂತ. ಆ ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಲೇ ನಾನು ಕ್ವಾರಂಟೈನಲ್ಲಿ ಇದ್ದೆ. ಅಂದರೆ ರಿಸಲ್ಟ್ ಇನ್ನೂ ಬಂದಿರಲಿಲ್ಲ, ಕಾಯ್ತಾ ಇದ್ವಿ. ಬಟ್ ನನ್ನ ಡಾಕ್ಟರ್ ಒಂದು ಅಡ್ವೈಸ್ ಪ್ರಕಾರ ನಾನು ಸೆಲ್ಫ್ ಐಸೋಲೇಷನ್ ಮಾಡಿಕೊಂಡಿದ್ದೆ. ನನ್ನ ಫಸ್ಟ್ ಜವಾಬ್ದಾರಿ, ನನ್ನ ಜೊತೆ ಕಾಂಟ್ಯಾಕ್ಟ್ ಬಂದಿರೋ ಪ್ರತಿಯೊಬ್ಬರಿಗೂ ಈ ವಿಷಯನ ತಿಳಿಸ್ಬೇಕಾಗಿತ್ತು. ಯಾಕೆಂದರೆ ಈ ಒಂದು ವಿಷಯ ಮುಚ್ಚಿಡೋದು ಬಹಳ ತಪ್ಪು. ಆದ ತಕ್ಷಣ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಪ್ರೆಸ್ ನೋಟ್ಗೆ, ಆಮೇಲೆ ನನ್ನ ಫೋನ್ ಮೂಲಕ ಯಾರ್ಯಾರು ನನ್ನ ಕಾಂಟ್ಯಾಕ್ಟಲ್ಲಿದ್ದರೋ ಎಲ್ರಿಗೂ ಈ ವಿಷಯನ ನಾನು ಫಸ್ಟ್ ತಿಳಿಸಿದ್ದು, ಇದು ನನ್ನ ಜವಾಬ್ದಾರಿಯಾಗಿತ್ತು. ಆಮೇಲೆ ನನ್ನ ಯುದ್ಧ ಶುರುವಾಯಿತು. COVID-19 ವಿರುದ್ಧ ನನ್ನ ಹೋರಾಟ, ನನ್ನ ಯುದ್ಧ. ನಾನು ಮನೆಯಲ್ಲಿ ನನ್ನ ರೂಮಲ್ಲಿ ಕ್ವಾರಂಟೈನ್, ಅಂದರೆ ಸೆಲ್ಫ್ ಐಸೋಲೇಷನ್, ರೂಮ್ ಬಿಟ್ಟು ನಾನು ಹೊರಗೆ ಬಂದೇ ಇಲ್ಲ. ನನ್ನ ಸಿಂಪ್ಟಮ್ಸು ಮೈಲ್ಡ್ ಆಗಿರೋದ್ರಿಂದ ನನಗೆ ಹೋಮ್ ಐಸೋಲೇಷನ್ ಇನಫ್ ಅಂತ ಡಾಕ್ಟರ್ಸ್ ಸಲಹೆ ನೀಡಿದರು. ನಿಮ್ಮ ಡಾಕ್ಟರ್ ಸಲಹೆನ ಖಂಡಿತವಾಗಲೂ ನೀವು ಸ್ಟ್ರಿಕ್ಟಾಗಿ ತಪ್ಪದೇ ಪಾಲಿಸಲೇಬೇಕು ಈ ಒಂದು ಸಮಯದಲ್ಲಿ. ಇದರಲ್ಲಿ ಪ್ರತಿಯೊಂದು ಮೆಡಿಸನ್ನ ಟೈಮ್ಗೆ ತೊಗೊಂಡಿದ್ದೆ, ಒಳ್ಳೆಯ ಆಹಾರ, ಒಳ್ಳೆ ಊಟ ತಿಂಡಿ ಮಾಡ್ತಿದ್ದೆ, ಬ್ರೀದಿಂಗ್ ಎಕ್ಸಸೈಸಸ್, ಯೋಗ, ಪ್ರಾಣಾಯಾಮ ಮಾಡ್ತಿದ್ದೆ. ಹಾಗೆ ಜೊತೆಗೆ ನಮ್ಮ ಒಂದು ಟ್ರೆಡಿಷ್ನಲ್ ಔಷಧಿಗಳಿರುತ್ತಲ್ಲ, ತುಳಸಿ ನೀರಿರಲಿ, ಕಷಾಯ ಇರಲಿ, ಈ ಥರ ಎಲ್ಲ ತಗೊಳ್ತಾ ಇದ್ದೆ. ನನಗೆ ನನ್ನ ಪ್ರೀತಿಯ ಜನ ಆಶೀರ್ವಾದ ಮಾಡಿದ್ರು, ಬೇಗ ನಾನು ಚೇತರಿಸ್ಕೋಬೇಕು ಅಂತ ಸಾವಿರಾರು ಜನ, ಲಕ್ಷಾಂತರ ಜನ ಹಾರೈಸಿದರು, ಪೂಜೆಗಳು ಸಲ್ಲಿಸಿದರು. ನಿಜಕ್ಕೂ ಅವರ ಪ್ರೀತಿಗೆ ನಾನು ಚಿರಋಣಿ. ಹಾಗೆ ನನ್ನ ಜೊತೆ ನನ್ನ ಮಗ, ನಾನು ಚಿಕ್ಕಂದ್ರಲ್ಲಿ ಅವನ್ನ ಹೇಗೆ ನೋಡಿಕೊಂಡೋ ಈ ಒಂದು ಟೈಮಲ್ಲಿ ನನಗೆ ಧೈರ್ಯ ತುಂಬುತ್ತಾ ಪ್ರತಿದಿನ ಫೋನ್ ಮೂಲಕ, ಒಂದೇ ಮನೇಲಿದ್ದರೂ ನಾವು ಫೋನಲ್ಲಿ ಮಾತಾಡ್ತಿದ್ವಿ ಅಷ್ಟೇ. ಇವತ್ತು ನಾನು ಸಂಪೂರ್ಣವಾಗಿ ಗುಣಮುಖನಾಗಿ ನಿಮ್ಮೊಂದಿಗೆ ಈ ಒಂದು ವಿಷಯಗಳನ್ನ ಹಂಚ್ಕೋತಾ ಇದ್ದೀನಿ. ಐ ಹ್ಯಾವ್ ಡಿಫೀಟೆಡ್ ಕೊರೋನಾ ಆ್ಯಂಡ್ ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ನೌ. ಈಗ ಈ ವಿಷಯಗಳೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಕೊರೋನಾ ಅನ್ನೋದು ಒಂದಷ್ಟು ತಿಂಗಳಿಂದ ನಿಮ್ಮೆಲ್ಲರ ನೆಮ್ಮದಿಯನ್ನು ಹಾಳು ಮಾಡಿದೆ. ಕೊರೋನಾ ಬಂದರೆ ಅದು ಸೋಷಲ್ ಸ್ಟಿಗ್ಮಾ ಅಲ್ಲ, ಅದು ಯಾರು ಮಾಡಿರೋ ಅಪರಾಧ ಅಲ್ಲ. ಎಸ್, ಅದು ಬಂದಿದೆ, ಏನು ಮಾಡೋದು, ಅದನ್ನು ಫೈಟ್ ಮಾಡಬೇಕು. ಇದರಿಂದ ನಾನು ಬೇರೆಯವ್ರಿಗೂ ಹೇಳೋದು, ಕೊರೋನಾ ಪಾಸಿಟಿವ್ ಇರೋರನ್ನ ದಯವಿಟ್ಟು ಸ್ವಲ್ಪ ಸಿಂಪತಿಯಿಂದ, ಒಂದು ಒಳ್ಳೆ ಮನಸ್ಸಿಂದ ಅದನ್ನು ನೀವು ಅರ್ಥ ಮಾಡಿಕೊಂಡು ಆ್ಯಕ್ಸೆಪ್ಟ್ ಮಾಡಬೇಕು. ಈ ಭಯದಿಂದ ಇದುವರೆಗೂ ಯಾರೂ ಏನೂ ಸಾಧಿಸಿಲ್ಲ. ನಾವು ಧೈರ್ಯವಾಗಿದ್ದರೆ ಖಂಡಿತ ನಾವೆಲ್ಲರೂ ಇದರಿಂದ, ಈ ಕೊರೋನಾ ಈ ಅನ್ನೋ ಈ ಮಹಾಮಾರಿಯಿಂದ ನಾವು ವಿಮುಕ್ತರಾಗ್ತೀವಿ. ಎಲ್ಲರೂ
ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಭಯ ಪಡಬೇಡಿ, ಆತಂಕ ಪಡಬೇಡಿ. ದೇವರು ನಿಮ್ಮೆಲ್ಲರನ್ನು ಆರೋಗ್ಯದಿಂದ ನೆಮ್ಮದಿಯಿಂದ ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.